ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಕನ್ಫರ್ಮೇಷನ್ ಕೂಡ ಆಗಿದೆ, ನೆನ್ನೆ ಪ್ರಕಟ ಮಾಡಿದ್ದಾರೆ, ಇಂದು ಪ್ರಕಟವಾಗುತ್ತೆ ಅಂತ. ಸಂಜೆ 6 ಗಂಟೆ ಒಳಗೆ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಕೆ ಅವರು ಹೇಳಿದ್ದಾರೆ. 6 ಗಂಟೆ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಲ್ವ ಗೊತ್ತಿಲ್ಲ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಡಿ ಸಿ ಟಿದು 3rd round ಕೂಡ ಪ್ರಕಟ ಆಗಿಬಿಡ್ತು, ಅದು ಬೇಗ ಬೇಗ ಮುಗಿಸ್ತಾ ಇದ್ದಾರೆ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಲೇಟ್ ಆಗ್ತಾ ಇದೆ, ಸಾಕಷ್ಟು ಜನ ಫ್ರಸ್ಟ್ರೇಷನ್ಗೆ ಹೋಗಿದ್ದಾರೆ, ಏನು ಮಾಡಬೇಕು ಅಂತ. ನೀವು ಈ ಮಂತ್ ಎಂಡ್ವರೆಗೂ ನಿಮಗೆ ಅಂಟಿಲ್ ಫಸ್ಟ್ ರೌಂಡ್ ಬಿಗಿನ್ ಆಗೋವರೆಗೂ ನಿಮಗೆ ಇದೇ ರೀತಿ ಡಿಲೇ ಮಾಡ್ತಾ ಹೋಗ್ತಾ ಇದ್ದಾರೆ. ಬಿಕಾಸ್ ಅವರು ನೀಡ್ ತು ಇಶ್ಯೂಸ್ ಆಗಿ ಕೋರ್ಟ್ಗೆ ಹೋಗಿ ಅಲ್ಲಿ ಇದಾಗಿ ಸ್ಟೇ ಆಗಿ ದೊಡ್ಡ ಇಶ್ಯೂ ಆಗಿತ್ತು. ಈ ನಿಟ್ಟಿನಲ್ಲಿ ಬೇರೆ ಆಪ್ಷನ್ ಇಲ್ಲ, ನೀವು ವೆಯ್ಟ್ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿದ್ದೀರಾ. 6 ಗಂಟೆ ಒಳಗೆ ಅಂತ ಹೇಳಿದ್ದಾರೆ, ಹೇಳೋಕೆ ಆಗೋದಿಲ್ಲ. 6 ಗಂಟೆ ಮೇಲೂ ಮಾಡ್ಬೋದು, ಒಳಗೆ ಬಿಡ್ಬೋದು, ಇದೇ ಎಕ್ಸಾಕ್ಟ್ ಇದೇ ಟೈಮಿಗೆ ಬಿಡ್ತೀವಿ ಅಂತ ಕೆಲವರು ಹೇಳಿಲ್ಲ. ವೆಯ್ಟ್ ಮಾಡಬೇಕಾಗುತ್ತೆ, ಅಷ್ಟೊಂದು ನೀವು ಸೀರಿಯಸ್ ಆಗಿ ಎತ್ಕೊಂಡು ಹೋಗಬೇಡಿ ಈ ಮಾಕ್ ರೌಂಡ್ನ. ನೆಕ್ಸ್ಟ್ ಮಾಕ್ ರೌಂಡ್ ಕೂಡ ಸ್ವಲ್ಪ ನಿಮ್ದು ಸ್ಟಡಿಯ ಬರುತ್ತೆ. ಈ ರೌಂಡಲ್ಲಿ ನಿಮಗೆ ಸಿ ಇ ಟಿ ರೀತಿ ನೀಡ್ತಾ ಇಡೋದು ಕೂಡ ಕೌನ್ಸಿಲ್ ನಡೀತಾ ಇದೆ. ಈ ರೌಂಡಲ್ಲಿ ವಿದ್ಯಾರ್ಥಿಗಳು ಅಷ್ಟು ನೀವು ಇಂಟ್ರೆಸ್ಟಿಂಗ್ ಆಗಿ ತೆಗೆದುಕೊಳ್ಬೇಡಿ, ವೆಯ್ಟ್ ಮಾಡಿ. ನಾನು ವೆಬ್ಸೈಟ್ನ ಚೆಕ್ ಮಾಡ್ತಾ ಇದ್ದೀನಿ, ಏನಾದರೂ ಮಾಹಿತಿ ಏನಾದರೂ ಬಿಟ್ಟರೆ ನಾನು ತಿಳಿಸ್ಕೊಡ್ತೀನಿ. ನೀವು ಆದಷ್ಟು ಕೆ ಎ ವೆಬ್ಸೈಟ್ನ ನೋಡ್ತಾ ಇರಿ, ಅದೇ ರೀತಿ ಟ್ವಿಟರಲ್ಲಿ ಕೂಡ ನೀವು ಎಕ್ಸ್ ಖಾತೆಯಲ್ಲಿ ಕೆ ಎರ್ನ ಫಾಲೋ ಮಾಡಿದ್ರೆ ಅಲ್ಲಿ ನಿಮಗೆ ಏನಾದರೂ ಬೇಗ ಅಪ್ಡೇಟ್ಗಳು ಬಂದರೆ ಅದನ್ನು ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಬೇರೆ ಆಪ್ಷನ್ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ, ಎರಡೂ ಕೂಡ ಸೈಮಿಲ್ಟೇನಿಯಸ್ ಆಗಿ ನೀಡ್ತು ಮಾಡೋದಾದರೆ ಕಾಯಬೇಕಾಗುತ್ತೆ. 12-13ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಳಿದ್ದಾರೆ ನೀಟ್ ಅವರಿಗೆ, ಅದೆಲ್ಲ ಶುರುವಾಗಿ ಅವ್ರಿಗೆ ಮಾಕ್ ರೌಂಡ್ ಯಾವಾಗ ಶುರುವಾಗುತ್ತೋ, ನಿಮಗೆ ಯಾವಾಗ ಶುರುವಾಗುತ್ತೋ ಯಾವಾಗ ಆಗುತ್ತೋ, ಒಟ್ಟಿಗೆ ಈ ಮಂತ್ ಎಂಡ್ ಹೋಗ್ಬೋದು. ಕಾಯ್ದು ನೋಡೋಣ, ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು.